ಬೆಳಗಾವಿ ಜಿಲ್ಲೆಯ ಅಬ್ಜಲಾಪುರ ತಾಲೂಕಿನಲ್ಲಿ ರೈತರು, ಕಾರ್ಮಿಕರು, ಅಲ್ಪಸಂಖ್ಯಾತರು, ದಲಿತರು, ಕನ್ನಡ ಪರ ಸಂಘಟನೆಗಳು ಪವರ್ ಟಿವಿ ಬೆಂಬಲಿಸಿ ರಾಜ್ಯ ಸರ್ಕಾರದ ದಮನ ನೀತಿ, ಮಾಧ್ಯಮಗಳ ಕಗ್ಗೊಲೆ ವಿರೋಧಿಸಿ ರಾಜ್ಯ ಸರ್ಕಾರದ ಪ್ರತಿಕೃತಿ ದಹನ ಮತ್ತು ಉತ್ತರ ಪ್ರದೇಶದ ದಲಿತ ಬಾಲಕಿ ಮನುಷ್ಯಳ ಕೊಲೆ ಮತ್ತು ಅತ್ಯಾಚಾರಗೈದ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದ ರಮೇಶ್ ಹೂಗಾರ್, ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷರಾದ ಶ್ರೀಮಂತ್ ಬಿರಾದರ್, ಜಲ ಸಮಿತಿ ಅಧ್ಯಕ್ಷ ಸಿದ್ದು ದನ್ನೂರ್, JDS ಅಧ್ಯಕ್ಷ ರಾಜು ಬಡದಾಳ್, DSS ಕ್ರಾಂತಿಕಾರಿ ರಾಜು ಆರ್ಯಕರ್, ಸುನೀಲ್ ಹೊಸಮನಿ, JDS ಹಲವಾರು ಹೋರಾಟಗಾರರು ಉಪಸ್ಥಿತರಿದ್ದರು. ವರದಿ ಸುನೀಲ್ ಕಿಣಗಿ. ಬಿಹಾರದಲ್ಲಿ ರೈತರು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ BJP ನಾಯಕರು ಏನು ಮಾಡಿದ್ರಪ್ಪ ಅಂದ್ರೆ ಗಾಡಿ ಹಬ್ಬಿ ಹೊಡೆದ್ರು, ಗೊತ್ತಿದ್ದಿರಬೇಕು ಸರ್ ನಮ್ಮೆಲ್ಲರಿಗೂ. ವಿಚಾರ ರೈತರನ್ನು ಹತ್ತಿಕ್ಕುವ ಒಂದು ವಿಚಾರ ಮಾಡ್ತಾ ಇದ್ದಾರೆ ಬಂಧುಗಳೇ. ಈ ಒಂದು ಕೇಂದ್ರ ಸರ್ಕಾರದ ನಡೆ ಮತ್ತು ರಾಜ್ಯ ಸರ್ಕಾರದ ನಡೆ ನಾವು ಖಂಡಿಸುತ್ತಾ ಇವತ್ತು ಏನು ಪವರ್ ಟಿವಿಗೆ ಯಾವ ಒಂದು ನೆಟ್ವರ್ಕನ್ನು ಕಿತ್ತುಕೊಂಡು ಆ ಓನರನ್ನು ಅರೆಸ್ಟ್ ಮಾಡಿ ಒಂದು ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಇದನ್ನು ತೀವ್ರವಾಗಿ ಅಫಜಲ್ಪುರ್ ಘಟಕದಿಂದ ಮತ್ತು ಕಬ್ಬು ಬೆಳೆಗಾರರ ಸಂಘದಿಂದ ಖಂಡಿಸುತ್ತೆ. ಯಡಿಯೂರಪ್ಪನವರಿಗೆ, ಯಡಿಯೂರಪ್ಪ ಮಗನಾದ ವಿಜೇಂದ್ರನವರಿಗೆ